ಆತ್ಮೀಯ, ಹೇ ಸೀತಾರಾಮ್ ವೀಕ್ಷಕರೆ, ನಾನು ನಿಮ್ಮವ ಎಮ್ಮ ಅಥವಾ ಮಲ್ಲಪ್ಪ ಜೋತಾವ. ದೆಹಲಿಯಲ್ಲಿ ಕೋಸ್ತಿಗಳಂತ ಮೂವರು ಯು ಪಿ ಎಸ್ ಸಿ ಆಕಾಂಕ್ಷಿಗಳು ನೆಲಮಹಡಿಯ ಅಂದರೆ ಭೂಮಿ ಕೆಳಗಿರ್ತಿರುವಂಥ ಜಾಗದಲ್ಲಿ ಗ್ರಂಥಾಲಯದ ಕುಂತು ಹೋದ ಮುಂದೆ ಗಟರ ನೀರು ಮಳೆ ನೀರು ಬಂದು ಆ ಮೂರು ಜನರು ಜೀವ ಬಿಟ್ಟರು, ಅದು ಜೀವ ಕೊಟ್ಟರು, ಬಲಿಯಾದರು. ಈ ಒಂದು ಪ್ರೈವೇಟ್ ಎಜುಕೇಷನ್ ಸಿಸ್ಟಮ್ದಿಂದಾಗಿ ಯಾವಾಗ ಈ ದೇಶಕ್ಕೆ ಈ ಪ್ರೈವೇಟೈಸೇಷನ್ ಬಂತೋ, ಪ್ರೈವೇಟೈಸೇಷನ್ ಜೊತೆಗೆ ಶಿಕ್ಷಣ ಸಹಿತ ಪ್ರೈವೇಟ್ ಮಾಡುವಂಥದ್ದು ಬಂತೋ, ಇಂಥವು ದುರಂತಗಳು ಮೆಂದಲ್ಲಿ ಆಗ್ತಾ ಆಗ್ತಾ ಮತ್ತು ಸರ್ಕಾರಗಳು ತಮ್ಮ ಜವಾಬ್ದಾರಿಯಿಂದ ಕಳಿಸ್ಕೊಳ್ಳುವಂಥ ಕೆಲಸ ಆಗ್ತಾ ಆಗ್ತಾ ಬಂದು ರಾವ್ ಸರ್ಕಲ್ ಭಾಳ ಪ್ರಸಿದ್ಧ ಹೆಸರು ಎಲ್ಲ ಯು ಪಿ ಎಸ್ ಸಿ ಮಾಡೋರು ಇದನ್ನು ಕನಸು. ಅಲ್ಲಿ ಹೋದ್ರೆ ನಾನು ಐ ಎ ಎಸ್ ಆಗ್ತೀನಿ, ಐ ಪಿ ಎಸ್ ಆಗ್ತೀನಿ, ಐ ಆರ್ ಎಸ್ ಆಗ್ತೀನಿ ಅನ್ನುವಂಥ ಒಂದು ರೀತಿ ಏನಪ್ಪ ಅಂದರೆ ಒಂದು ನಂಬಿಕೆ. ಆ ನಂಬಿಕೆಯಿಂದಾಗಿ ದೆಹಲಿಗೆ ಸಾಕಷ್ಟು ಜನ ದಕ್ಷಿಣದವರು, ಪೂರ್ವದವರು, ಪಶ್ಚಿಮದವರು ಎಲ್ಲ ಕಡೆಯಿಂದ ಭಾರತೀಯರು ಅಲ್ಲಿ ಹೋಗಿ ಕೋಚಿಂಗ್ ಸೆಂಟರ್ಗಳಲ್ಲಿ ಕೋಚಿಂಗ್ ಸೆಂಟರ್ ಪೇಮೆಂಟ್ ನೀವು ಪೀ ಕೇಳಿದರೆ ಬಡ ವ್ಯಕ್ತಿ ಗಾಬರಿ ಬೀಳಬೇಕು. ಲಕ್ಷ ಗಂಟಲೆ ಲಕ್ಷ ಗಂಟಲೆ ಮತ್ತು ಅದು ಇರೋ ವ್ಯವಸ್ಥೆ ಅದು ಬೇರೆ ಲಕ್ಷ ಗಂಟಲೆ. ಅದೆಲ್ಲ ಒಬ್ಬ ಯು ಪಿ ಎಸ್ ಸಿ ನಿಜವಾಗಿ ಪ್ರತಿಭಾವಂತಿದ್ದಂದ್ರೆ ಅದು ಪಾಸಾಗಿ ಬರಬೇಕಾಗಿದ್ರೆ ಒಂದು 2 ವರ್ಷ ಬೇಕಲ್ಲ. 2 ವರ್ಷ ಒಳಗಾಗಿ ಒಬ್ಬ ಸಾಮಾನ್ಯ ದುಡಿಯುವ ವರ್ಗದ ಹುಡುಗ ಅಥವಾ ವಿದ್ಯಾರ್ಥಿ ಪಾಸ್ ಆಗೋದಲ್ಲ, ಅಲ್ಲಿ ದಾಳಿ ಬರೋದು ಕಷ್ಟ. ಅಷ್ಟೆಲ್ಲ ಕೊಟ್ಟು ಈ ದುರಂತ ನೋಡ್ರಿ, ಒಬ್ಬರು ವಿದ್ಯಾರ್ಥಿ ಭಾಳ ಕನಸು ಆದಂತಹ ಉತ್ತರ ಪ್ರದೇಶದ ಏನಪ್ಪ ಅಂತಂದ್ರೆ ಹುಡುಗಿ, ಅದು ಶ್ರೇಯಾ ಯಾದವ್ ಅಂತಾಳೆ. ಪಾಪ ಅವ್ರ ತಂದೆಯವರು ಏನೋ ಒಂದು ಕೆಲಸ ಮಾಡಿಕೊಂಡು ಮಧ್ಯಮ ವರ್ಗದ ಕುಟುಂಬದವರು ತೊಂದರೆ ಅನುಭವಿಸಿ ಮಗಳ ಸಾಲ ಸಾಲ ಮಾಡಿ ಐ ಎ ಎಸ್ ಆಗಿರಿ ಅನ್ನೋ ಕಾರಣಕ್ಕಾಗಿ ದೆಹಲಿಯಲ್ಲಿ ಇಟ್ಟಿದ್ದಿರಲೇ. ಅದೇ ಕಾಲಕ್ಕೆ ಕೇರಳದಿಂದ ಬಂದಂಥ ಎರ್ನಾಕುಳಂ ಜಿಲ್ಲೆಯ ನವೀನ್ ಗೆಲ್ವಿನ್ 29 ವರ್ಷ ಆ ಹುಡುಗ. ಇನ್ನೊಬ್ಬ ಹುಡುಗಿ ತೆಲಂಗಾಣದಲ್ಲಿ ನೆಲೆಸಿರುವ ಬಿಹಾರದ ಔರಂಗಾಬಾದ್ನ ತಾನ್ಯಾ ಸೋನಿ, ತಾನ್ಯಾ ಸೋನಿ 21 ವರ್ಷ. ಈ ಬರಿಯಾದ ಮೂರು ಮಕ್ಕಳು, ಮೂರು ಕನಸುಗಳು, ಕನಸುನಿಗಳು. ನಾ ಐ ಎ ಎಸ್ ಆಫೀಸರ್ ಆಗಬೇಕು, ಐ ಪಿ ಎಸ್ ಆಗಬೇಕು ಅಂತೇಳಿ ದೆಹಲಿಗೆ ಹೋದಂಥವ್ರು. ಇತ್ತೀಚೆಗೆ ಒಂದು ಭಾಳ ದೊಡ್ಡ ಹವಳಿ ಆಗಿಬಿಟ್ಟದ್ರಿ, ಕೋಚ್ 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 ಕೋಚ್. ಯಾಕಂದ್ರೆ ಈ ಒಂದು ಗೌರ್ಮೆಂಟ್ಗಳು ಸೆಂಟ್ರಲ್ ಇರ್ಬೋದು, ಸ್ಟೇಟ್ ಇರ್ಬೋದು, ರಾಜ್ಯದ ಮತ್ತು ಕೇಂದ್ರ ಸರ್ಕಾರಗಳು ಈ ಶಿಕ್ಷಣದ ಜವಾಬ್ದಾರಿಯವರಾಗಿ ತಯಾರಿಲ್ಲ. ಮಕ್ಕಳು ಫ್ರೀ ಎಜುಕೇಷನ್ ಇತ್ತೀಚೆಗೇನು ದೆಹಲಿ ಕೇಜ್ರಿವಾಲ್ ಸ್ವಲ್ಪ ಮಾಡಿದ್ದಾರೆ, ಆದರೆ ಉಳಿದವರು ಯಾರೂ ಅದ್ರ ಬಗ್ಗೆ ಕೇರ್ ಮಾಡ್ತಾ ಇಲ್ಲ. ಎಲ್ಲೋ ಪರ್ಸೆಂಟೇಜ್ 1-2% ಕೊಟ್ಟರು ದೊಡ್ಡ ಉಪಕಾರ ಮಾಡಿದಂಗಪ್ಪ ವಿದ್ಯಾರ್ಥಿಗಳನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಏನಾದರೂ ಶತ ಆಗಿದ್ದಾರೆ ನೌಕರಿ ಇಡಬೇಕಪ್ಪ ಅಂದರೆ ಯು ಪಿ ಎಸ್ ಸಿ ಒಂದು ಪ್ರತಿ ವರ್ಷ ನಡೀತಾ ಇರುವಂಥ ಎಕ್ಸಾಮ್ಗಳು ಅವಳು ಪಾಸ್ ಆಗಬೇಕಾಗಿದ್ದಪ್ಪ ಅಂದರೆ ಎಕ್ಸ್ಟ್ರಾ ಕೋಚ್ ಬೇಕು ಅನ್ನೋದು ಎಲ್ಲರ ತಲೆಯಲ್ಲಿ ಬೇರೆಯವ್ರು ಬಿಟ್ಟಿದ್ರಿ. ಹೀಗಾಗಿ ದೆಹಲಿ ದೌಡೋ, ದೆಹಲಿಗೆ ಓಡೋದು ಓಡೋದು, ನಾ ಆಗಬೇಕು ನೀ ಆಗಬಾರ್ದು. ಲಕ್ಷಾವಧಿ ಹುಡುಗರಲ್ಲೇ ಎಲ್ಲೋ ಒಂದು 500,000 ಹುಡುಗರು ಯಶಸ್ವಿ ಆಗ್ತಾರೆ. ಅವರೆಲ್ಲರೂ ಒಂದು ವೇಳೆ ಅವ್ರು ಕೋಚಿಂಗ್ ಸೆಂಟ್ರದಲ್ಲಿ ಹೋಗದಿದ್ರು ಸತಿ ಕೆಲವೊಂದು ಕೋಚಿಂಗ್ ಸೆಂಟ್ರ್ ಹಿಂಗಿದ್ದಾವೆ, ಅವ್ರಿಗೆ ಸ್ವಲ್ಪ ದುಡ್ಡು ಕೊಟ್ಟು ನಮ್ಮಲ್ಲಿ ನಾವು ಕೋಚ್ತೀವಿ ಅಂತೇಳಿ ಹೇಗೆ ಕೊಡೋದು ಕಷ್ಟ. ಅದು ಇಲ್ಲೇ ಈ ಕೋಚಿಂಗ್ ಸೆಂಟ್ರ್ಗಳು ನಡೀತಿರುವಂಥ ಒಂದು ಕಾಲದಂದೆ ತಮ್ಮ ಸಂಸ್ಥೆಯಲ್ಲಿ ಬೆಳೆಸುವ ಸಲುವಾಗಿ ಇಂಥವೆಲ್ಲ ಮಾಡ್ತಾ ಇರ್ತಾರೆ. ಪ್ರೈವೇಟ್ದವರು ಅಲ್ಲಿ ಏನು ಕಲಿಸ್ತಾರೋ ಅವ್ರು ಏನು ಕಲಿತಾರೋ ಗೊತ್ತಿಲ್ಲ. ಸಣ್ಣ ಸಣ್ಣ ರೂಮ್ದಾಗ ಹಾಕಿ ಮುಂಜಾನೆ ಸಾಯಂಕಾಲ ತನಕ ತೆರಿಗೆ ಜಜ್ಜೆ ಜಜ್ಜೆ ಇಟ್ಟುಬಿಡೋದು. ಸಾಯಂಕಾಲ ಹೋದಾಗ ನಮಗೆ ಹಾಸಿ ಸಿಕ್ಕರೆ ಸಾಕಪ್ಪ, ಇನ್ನೇನೂ ಬೇಡ ಅನ್ನೋಷ್ಟು ಮಟ್ಟಿಗೆ ಆ ಮಕ್ಕಳ ಬ್ರೈನನ್ನು ಹ್ಯಾಮರೇಜ್ ಮಾಡಿರ್ತಾರೆ ಅವರು. ಹೀಗಾಗಿ ಅಭ್ಯಾಸ ಮಾಡೋದು ಅಷ್ಟು ಕಷ್ಟ ಇದೆ. ಯಾಕಂದರೆ ದೆಹಲಿ ಅಂತ ಮೆಟ್ರೋಪಾಲಿಟನ್ ಸಿಟಿ ನಿಮಗೆ ಗೊತ್ತದ, ಅಲ್ಲಿ ಅತ್ಯಂತ ಪೊಲ್ಯೂಟೆಡ್ ಈ ರಾಷ್ಟ್ರದಲ್ಲೆಲ್ಲ ದೆಹಲಿ ಕಲ್ಕತ್ತಾ ಬಿಟ್ಟರೆ ಅದ. ಹೀಗಾಗಿ ಆರೋಗ್ಯ ಸರಿ ಇಲ್ಲ, ಸರಿಯಾದ ಊಟ ಇಲ್ಲ, ಆಹಾರ ದಕ್ಷಿಣದಿಂದ ಹೋದಂಥವ್ರಿಗಿಂತ ಆಹಾರ ಸಾಸಿವೆಯನ್ನೇ ಆಹಾರ ಲಾಯಕ್ಕಾಗುವುದಿಲ್ಲ. ಏನೂ ಇರಲಿ, ಎಲ್ಲದ ನಡುವೆ ಪಾಪ ಏನೋ ಮಕ್ಕಳು ಪ್ರಯತ್ನ ಮಾಡ್ತಾ ಇರ್ತಾರೆ. ಅಂತಂದ್ಮೇಲೆ ಇದೊಂದು ಮೇಲ್ಮೇಲಂತಿ ದೆಹಲಿ ಈ ಒಂದು ಮನ್ಸೂನ್ ದಾಳಿಗೆ ತುತ್ತಾಗ್ತಾ ಇರ್ತದೆ, ಯಮುನಾ ನದಿ ಬರ್ತಿರ್ತದೆ, ಮತ್ತೇನೋ ಆಗ್ತಿರ್ತದೆ. ಇದ್ರೊಳಗೆ ಮಕ್ಕಳಲ್ಲಿ ಅಭ್ಯಾಸ ಮಾಡಬೇಕಾಗಿದೆ. ಅದು ದುಡ್ಡು ಕೊಟ್ಟು ಈ ಪ್ರೈವೇಟ್ದವರಿಗೆ ಮತ್ತು ಅಲ್ಲಿ ಸೆಕ್ಯೂರಿಟಿ ಇಲ್ಲ, ಭೂಮಿ ಕೆಳಗ್ರಿ ಇದು. ಈ ಸತ್ತಂಥ ಮಕ್ಕಳು ಭೂಮಿ ಬಡ್ಡೆಗೆ ಹೋಗುವಂಥದ್ದು, ಮೇಲೆ ಇರೋದು ಎದ್ದು ಬರ್ತೀರಿ ಅದರಲ್ಲಿ. ಮತ್ತು ಅದು ಇನ್ನೊಂದು ದೊಡ್ಡ ದುರಂತ ಏನಪ್ಪ ಅಂತಂದರೆ ಅಲ್ಲಿ ಎರಡೂ ಸರ್ಕಾರಗಳು, ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು, ಇವತ್ತು ಎರಡು ಜವಾಬ್ದಾರಿ ತೆಗೆದುಕೊಳ್ಳಿ ತಯಾರಿಲ್ಲ. ಇದೇ ನಮ್ಮ ಮೋದಿ ಸರ್ಕಾರ ದೆಹಲಿ ಸರ್ಕಾರಕ್ಕೆ ನಮ್ಮ ಸುಪ್ರೀಂ ಕೋರ್ಟಿದ್ದು ಆರ್ಡರ್ ಮಾಡಿತ್ತು, ನೋಡಪ್ಪ ಅಡ್ಮಿನಿಸ್ಟ್ರೇಷನ್ ನಿಮ್ಮದು, ಇದರಲ್ಲಿ ಯಾರು ಹಸ್ತಕ್ಷೇಪ ಮಾಡೋಂಗಿಲ್ಲ, ಇಲ್ಲಿಯ ಅಧಿಕಾರಿಗಳು ಇಲ್ಲಿಯ ಸ್ಟೇಟ್ ಗೌರ್ಮೆಂಟ್ ಜವಾಬ್ದಾರರು ಅಂತೇಳಿ ಡೈರೆಕ್ಟ್
ರೂಲ ಮಾಡಿದ್ದೀರ ಅವನು, ಅದು ಕೇಂದ್ರ ಸರ್ಕಾರ ಕೇಳಬೇಕಲ್ರಿ. ಎಲ್ ಜಿ ವಿನಯ್ ಸಕ್ಸೇನಾ ಅವರನ್ನು ಎಲ್ಲದಕ್ಕೂ ಹೆಡ್ ಅವರಪ್ಪ, ಅದಕ್ಕೆ ಈ ಅಧಿಕಾರಿಗಳೆಲ್ಲ ಅವ್ರಿಗೆ ಜವಾಬ್ದಾರಿ ಅಂದರು. ಹೀಗಾಗಿ ತಾಳ್ಮೇಳ ಇಲ್ಲ ಅಧಿಕಾರಿಗಳಕ್ಕೆ, ರಾಜ್ಯ ಸರ್ಕಾರದ ಮಂತ್ರಿಗಳ ನಡಕ ಜೊತೆ ಕೇಂದ್ರ ಸರ್ಕಾರದ ಎಲ್ ಜಿ ನಡಕ. ಒಬ್ರಿಗೊಬ್ರು ತಿಕ್ಕಾಟ, ಒಬ್ರಿಗೊಬ್ರು ಕೆಸರು ಎರಚಾಟ, ನಾ ಹೆಚ್ಚು ನೀ ಹೆಚ್ಚು ನಂದು ಅಧಿಕಾರ ಹೆಚ್ಚು ಅನ್ನೋಂಥದ್ದು. ಇವರೆಲ್ಲರ ಒಟ್ಟು ಪರಿಣಾಮದಿಂದ ಆಪ್ ಅಂದರೆ ಆಮ್ ಆದ್ಮಿ ಪಕ್ಷ, ಬಿ ಜೆ ಪಿ ಭಾರತೀಯ ಜನತಾ ಪಕ್ಷ ಜೊತೆಗೆ ಎಲ್ ಜಿ, ಈ ಮೂರೂ ಜನರ ಸಮ್ಮಿಶ್ರದಿಂದಾಗಿ ಯಾವುದೇ ರೀತಿ ಪ್ಲ್ಯಾನಿಂಗ್ ಇಲ್ಲದಂಥ, ಆದಮೇಲೆ ಎಮ್ ಸಿ ಡಿ ಇತ್ತೀಚೆಗೆ ಎಮ್ ಸಿ ಡಿ ಗೆದ್ದ ಲಾಸ್ಟ್ ಇಯರ್ ನಮ್ಮ ಆಮ್ ಆದ್ಮಿ, ಅಲ್ಲಿಯೂ ಸಹಿತ ಕಮಿಷನ್ ನೇಮಿಸುವಂಥ ಹಕ್ಕು ಎಲ್ ಜಿಗೇನ, ಇಲ್ಲೇನೂ ಇಲ್ಲ, ಸುಮ್ಮನೆ ಅಲ್ಲಿ ಹೆಸರು ಕುತ್ಕೊಂಡ್ಬಿಟ್ಟುಬಿಡು. ಇವತ್ತು ಅದೇ ಒಂದು ಬಿ ಜೆ ಪಿ ಜನ ಆಮ್ ಆದ್ಮಿ ಟೀಕಾ ಮಾಡ್ತಾ ಇದ್ದಾರೆ, ನಿಮಗೆ ಆಡಳಿತ ಮಾಡಲಿಕ್ಕೆ ಬರೋದಿಲ್ಲ, ಹೀಗೆಲ್ಲ ಆಯಿತು, ಘಟನೆ ನೋಡಿಲ್ಲ, ಸ್ವತಃ ಹಿಡಿತಾ ಇಲ್ಲ, ಮಾಡ್ತಾ ಇಲ್ಲ, ಹಾಗೆ ಹೀಗೆ ಬಾಯಿ ಬಂದಿದ್ದೆಲ್ಲ ಮಾತಾಡ್ತಾ ಇದ್ದಾರೆ. ಅದು ಥರ್ಡ್ ಗ್ರೇಡ್ ಶಬ್ದಗಳಿಂದ, ಒಂದು ಅತ್ಯಂತ ಕನಿಷ್ಠ ಶಬ್ದಗಳಿಂದ ಮಾತಾಡ್ತಾ ಇದ್ದಾರೆ, ಬೈತಾ ಇದ್ದಾರೆ. ಅದೇ ಕಾಲ ಇವರು ಉತ್ತರ ಕೊಡ್ತಾ ಇದ್ದಾರೆ ಅವರು. ಅಷ್ಟೇ ಅಲ್ಲ, ಭಾರದ್ವಾಜ್ ಅಂತ ಮಿಶ್ರದಿಂದ ಅವರು ಅಧಿಕಾರಿಗಳ ಜೊತೆ ಮಾತಾಡಿದ್ದು, ಘಟನೆಗಳ ಬಗ್ಗೆ ಏನಿತ್ತು ಏನು ಮಾಡಬೇಕಾಗಿತ್ತು ಅವ್ರಿಗೆ ಸಜೆಷನ್ ಕೊಡಿಸಿದ ಮಾತು ಕೇಳಲಾರಂತ, ಇಲ್ಲೇ ಮಂತ್ರಿಗಳು ಮಾಸದಲ್ಲಿ ಕಾರ್ಯದರ್ಶಿಗಳು ಕೇಳದಂಗ, ಯಾಕಂದ್ರೆ ಕಾರ್ಯದರ್ಶಿಗಳು ಅವರು ಸೆಂಟ್ರಲ್ಗೆ ಅದೀನರು, ಸ್ಟೇಟ್ ಗೌರ್ಮೆಂಟ್ಗಲ್ಲ, ಪೇಮೆಂಟ್ ಅವ್ರಿಗೆ ಕೊಡೋದ್ರಿಂದ ಯಾವ್ರಿಗೆ ಬಂತು ನಾವು ನಿಮಗಲ್ಲಪ್ಪ ನಿಮ್ಮ ಮಾತು ಕೇಳಬೇಕಂತ ಹೇಳಿಲ್ಲ ಅಂತ ವಿಡಿಯೋಗಳು ಬಿಟ್ಟಿದ್ದಾರೆ ಇವತ್ತು ಭರದ್ವಾಜ್ ಅವರು. ಆ ವಿಡಿಯೋಗಳು ನೀವು ನೋಡ್ಬೋದು ಅವತ್ತ ಈ ಒಂದು ಸಂದರ್ಭದಲ್ಲಿ, ಅವುಗಳನ್ನ ಬಿಡ್ತಾ ಇದ್ದೀನಿ ನೋಡ್ರಿ ಒಂದಿಷ್ಟು ಅವುಗಳನ್ನ. ಬೋಲ ನೀವ ಬಿಲ್ಕುಲ್ ನೀವ ಆರ್ ನಥಿಂಗ್ ವಾಸ್ ಡನ್ ಆ್ಯಂಡ್ ಐ ಸೆಂಡ್ ದಿಸ್ ಕಂಪ್ಲೇಂಟ್ ಟು ಯು ಡೈರೆಕ್ಟ್ಲಿ, ಯು ಡಿಂಟ್ ಇವನ್ ರೆಸ್ಪಾಂಡ್ ಟು ಇಟ್. ಯು ವಿಲ್ ಗೆಟ್ ಬ್ಯಾಕ್ ಟು ಮೀ, ಬಟ್ ಎಕ್ ಸಾಲ ಹೋಗ್ಯಾ ಆಫ್ಕೋ ದಿಖಾ ತಿಯ ವಿಡಿಯೋ ದಿಖಾ ದಿಯಾ ಲೋಕೆ ಘರ್ ಮೇ ಪಾನಿ ಚಲ್ ಗಯಾ ಆಪ್ ಚಲೋ ಮೇರೆ ಸಾಥ್ ಲೋಕ್ ಲೋಕ್ ಖುದ್ ಹೀ ಬತಾಯೆಂಗೆ ಇಫ್ ಯು ಹ್ಯಾವ್ ಟೈಮ್ ತೊ ಆಜ್ ಶಾಮ್ ಕೋ ಆಪ್ ಚಲಿಯೆ ಅಪ್ನೇ ಇನ್ಕೋ ಇಂಜಿನಿಯರ್ಸ್ ವಗೈರೆ ಕೋ ಬುಲಾಯಿಯೇ, ಮತ್ತಬ ಸಾಫ್ ಸಾಫ್ ಹೋ ಜಾನಾ ಚಾಹಿಯೆ ನಾ, ಯೇ ನೀ ಹೋನಾ ಚಾಹಿಯೆ ಕಿ ಕಲ್ ಪರ್ಸೋ ಆಪ್ ಬೋಲೇ ನಹೀ ಕಾಮ್ ಹುವಾ ಥಾ ವೋ ಗಲತ್ ಹೋ ಗಯಾ, ಲೆಟ್ಸ್ ಗೋ ಟುಡೇ. ಹಾಂ ಆಜ್ ಚಲೇ ರವಿದಾಸ್ ಚಲನಾ ಚಾಹೆಂಗೆ, ರವಿದಾಸ್ ಮಾರ್ಕ್ ಈವ್ನಿಂಗ್ ಮೇ ಚಲತೇ ಹೈ 5 ಬಜೆ ಕರೀಬ್, ಅಟ್ ಲೀಸ್ಟ್ 6 ಓ ಕ್ಲಾಕ್ 7 ಓ ಕ್ಲಾಕ್ ಚಲ್ ಲೀಜಿಯೇ. ಕಿತ್ತೆ ಬಜೆ ಬತಾಯಿ ಕಬ್ ಫ್ರೀ ಆಪ್ ತಬ್ ಚಲೇಂಗೆ, ಹಮ್ ತೋ ಆಪ್ಕೆ ಲಿಯೆ ಸಮಯ ನಿಕಾಲ್ ಹೀ ಲೇಂಗೆ, ಟೈಮ್ ತೋ ಬತಾ ದೀಜಿಯೇ. ಅರೆ ಆಪ್ ಟೈಮ್ ತೋ ಬತಾಯಿ ಕಿತ್ತೆ ಬಜೆ ಚಲೇಂಗೆ. ದಿಸ್ ಇಸ್ ದ ಅಜೆಂಡಾ, ದಿಸ್ ಇಸ್ ದ ಆಕ್ಚುಯಲ್ ಅಜೆಂಡಾ, ಕಿ ಡಿಸಿಲ್ಟಿಂಗ್ ಹ್ಯಾಸ್ ನಾಟ್ ಹ್ಯಾಪನ್ಡ್ ಆನ್ ಗ್ರೌಂಡ್ ಆ್ಯಂಡ್ ಗವರ್ಮೆಂಟ್ ಈಸ್ ಪೇಯಿಂಗ್ ದ ಕಾಂಟ್ರಾಕ್ಟರ್ಸ್, ವೈ ಶುಡ್ ವಿ ಪೇ, ವೈ ಇಸ್ ದೇರ್ ಅ ಇಫ್, ದೇರ್ ಶುಡ್ ಬಿ ನಾಟ್ ಇಫ್ ನಾ, ಆಪ್ ಅಭಿ ಬಿ ಇಫ್ ಬೋಲ್ ರೇ, ಆಪ್ ಚಲಿಯೇ ವಹಾಂ ಪೇ ವೆರಿಫೈ ಕೀಜಿಯೇ, ಖತಮ್ ಕರಿಯೇ ಇಸ್ ಚೀಜ್ ಕೋ, ಏಕ್ ಅಫ್ಸರ್ ಪೇ ಆಪ್ ಕಾರ್ವಾಯಿ ಕರೆಂಗೇ ತೋ ಕಮ್ ಸೇ ಕಮ್ ಮೆಸೇಜ್ ತೋ ಜಾಯೇಗಾ ಅಗಲೇ ಸಾಲ್ ಕೇ ಲಿಯೇ ಡಿಸಿಲ್ಟಿಂಗ್ ಕೇ ಲಿಯೇ, ವರನಾ ಕುಛ ಜಾತಾ ಹೀ ನಹೀ ಹೈ. ಆ ಮಿನಿಸ್ಟರ್ ಆಫ್ ಯು ಡಿ ರೈಟಿಂಗ್ ಟು ಅ ಪಿ ಡಬ್ಲ್ಯೂ ಡಿ ಸೆಕ್ರೆಟರಿ ಕಿ ಉಸ್ಕೆ ಆ ಡಿಸಿಲ್ಟಿಂಗ್ ನಹೀ ಹುಯಿ, ವಿಡಿಯೋ ಬನಾಕೇ ದೇ ರಹಾ ಹೈ, ಪಿ ಡಬ್ಲ್ಯೂ ಡಿ ಸೆಕ್ರೆಟರಿ ನೇ ರಿಪ್ಲೈ ನಹೀ ಕಿಯಾ ಉಸ್ಕಾ, ಕ್ಯಾ ಹೋಗಾ ಇಸ್ ದೇಶ್ ಮೇ, ಕ್ಯಾ ಹೋಗಾ ದಿಲ್ಲಿ ಮೇ, ಆಪ್ ಬತಾಯಿಯೇ. ಆಪ್ ಆಪ್ಸೇ ಮೇ ಪೂಛ ರಹಾ ಹೂನ್, ಅಬ್ ಮಿನಿಸ್ಟರ್ ಇಸ್ ಆಸ್ಕಿಂಗ್ ಯು ಕಿ ಆಪ್ಕೇ ಪಾಸ್ ಪೂರೇ ದಿನ ಮೇ ಸಮಯ ಹೈ, ತೋ ಆಪ್ ಬೋಲ್ ರಹೇ ಮೇ ಬತಾಊಂಗಾ ಮೇ ಬತಾಊಂಗಾ. ಅರೆ ಯಾರ್ ಮಂತ್ರಿಗೆ ಪಾಸ್ ಬಿ ತೋ 100 ಕಾಮ್ ಹೈ, ಮೇ ಆಪ್ಕೇ ಲಿಯೇ ಫ್ರೀ ಹೂನ್, ಆಪ್ ಬತಾಯಿಯೇ ಕಬ್ ಚಲೇಂಗೇ. ನೀ ಮೈ ಹಂಬಲ್ ರಿಕ್ವೆಸ್ಟ್ ಆಲ್ಸೋ, ವಿ ವಾಂಟ್ ಅ ಸೊಲ್ಯೂಷನ್ ಟು ದಿಸ್. ಬತಾಯಿ ಪಿ ಡಬ್ಲ್ಯೂ ಡಿ ಮಿನಿಸ್ಟರ್ ಆಪ್ ಬತಾಯಿ ಭಾಯಿ, ಆಪ್ಕೆ ಸೆಕ್ರೆಟರಿ ಸಾಹಬ್ ತೋ ಕೇ ರಹೇ, ಇಫ್ ಐ ಫೀಲ್ ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಇಶ್ಯೂ ದೆನ್ ವಿಲ್ ಡಿಸ್ಕಸ್. ಆಪ್ ಬತಾ ದಿಯೇ ಈ ವಿಡಿಯೋ ನೋಡ್ರಿ, ಇದು ಗೊತ್ತಾಗ್ತದೆ ನಿಮಗೆ ಯಾವ ರೀತಿಯಾಗಿ ಮಿನಿಸ್ಟರ್ಗೆ ಈ ಅಧಿಕಾರಿ ಉತ್ತರ ಕೊಡ್ತಾ ಇದ್ದಂತ. ಇವ್ರು ಯಾರಿಗೆ ಜವಾಬ್ದಾರು? ಇವತ್ತು ನಡೆದ ಘಟನೆಗಿಂತವ್ರ ಕಥಾಕ್ಷಿ ಅಧಿಕಾರಿಗಳ ನಡಕ ಆಮ್ ಆದ್ಮಿ ನಡಕ ಹೊಂದಾಣಿಕೆ ಇಲ್ಲದು. ಆಮ್ ಆದ್ಮಿ ಆದರೂ ಸಹಿತ ಪೂರ್ವ ನಿಯೋಜಿತವಾಗಿ ಈ ಕುರಿತಾಗಿ ಅಭ್ಯಾಸ ಮಾಡಿ ಒಂದಿಷ್ಟು ಸಲಹೆ ತೆಗೆದುಕೊಂಡ, ಇದ್ರ ಬಗ್ಗೆ ಆ್ಯಕ್ಷನ್ ತೊಗೋಬೇಕಾಗಿತ್ತು, ಅದು ತೊಗೊಂಡಿಲ್ಲ. ಇದಕ್ಕೆ ಇಡೀ ವ್ಯವಸ್ಥೆನ ಕಾರಣ, ಅದನ್ನೆಲ್ಲ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ. ಇದಕ್ಕೆಲ್ಲ ಕಾರಣ ಯಾರು ಅಂದರೆ ವ್ಯವಸ್ಥೆ, ಶಿಕ್ಷಣ ವ್ಯವಸ್ಥೆ ಬದಲಾಗಬೇಕು ಅಂತ. ಅಟ್ಲೀಸ್ಟ್ ಈಗಾದರೂ ನಮ್ಮ ಕಾಂಗ್ರೆಸ್ ಜ್ಞಾನದೇ ಆಯ್ತಲ್ಲ ಅನ್ನೋ ಸಂತೋಷ ಪಡೋ ವಿಷಯ, ಅದರಲ್ಲೂ ರಾಹುಲ್ ಗಾಂಧಿ ಅವರಿಗೆ. ಯಾಕಂದರೆ ಇತ್ತೀಚಿನ ದಿನದಲ್ಲಿ ನಾವು ರಾಹುಲ್ ಗಾಂಧಿ ಅವರೆಲ್ಲ ಆದಂಥ ಪರಿವರ್ತನೆ ನೋಡ್ತಾ ಇದ್ದೀವಿ. ಅವರೊಬ್ಬ ಜನಸಾಮಾನ್ಯರ ಹೆಂಗೆ ಚಿಂತನೆ ಮಾಡ್ತಾ ಇದ್ದಾರೆ, ಕಾಂಗ್ರೆಸ್ಸಿಗರಾಗಿ ನಾವು ನೋಡೋ ಹಾಗಿಲ್ಲ ಅವರನ್ನು. ಆ ಇವತ್ತು ಪಾದಯಾತ್ರೆ ಮೂಲಕ ಒಬ್ಬ ಜನಸಾಮಾನ್ಯ ಬದುಕು ಯಾವ ರೀತಿ ಅದ ಅಂತ ತಿಳ್ಕೊಂಡು ಮಾತಾಡ್ತಾ ಇದ್ದಾರೆ.
ಇಲ್ಲಿ ವ್ಯವಸ್ಥೆನ ಬದಲಾಯಿಸಬೇಕು ಅನ್ನೋಂಥ ಮಾತು ಮಾತಾಡ್ತಾ ಇದ್ದಾರೆ. ದುಡ್ಡಿಗೆ ಹಪಾಪಿಸುವಂಥ ಈ ಕೋಚಿಂಗ್ ಸೆಂಟರ್ಗಳು, ಈ ನೀಟ್ದೇ ಆಗಿರ್ಬೋದು, ಮತ್ತು ಟೆಕ್ನಿಕಲಿ ಇರ್ಬೋದು, ಜಿದಿರ್ಬೋದು, ಐ ಎ ಎಸ್ ಇರ್ಬೋದು, ಐ ಪಿ ಎಸ್ ಇರ್ಬೋದು, ಐ ಆರ್ ಎಸ್ ಇರ್ಬೋದು, ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಇರ್ಬೋದು, ಅವುಗಳಿಗಾಗಿ ಕೋಚಿಂಗ್ ಸೆಂಟರ್ ಬಿಟ್ಟಿದ್ದಾರೆ. ಪ್ರತಿಯೊಂದು ಹೆಚ್ಚು ಕಡಿಮೆ ರಾಜ್ಯದ ರಾಜಧಾನಿಗಳಲ್ಲಿ ದೆಹಲಿ ಅಂತ ಹೇಳ್ತಿರೋದು. ಇಲ್ಲೇ ನಾ ಯಾಕೆ ಈ ಮಾತು ಹೇಳ್ತಾ ಇದ್ದೀನಪ್ಪ ಅಂತಂದರೆ, ಈ ಕೋಚಿಂಗ್ ಸೆಂಟರ್ಗಳಿಂದ ಎಷ್ಟು ಮಟ್ಟಿಗೆ ವಿದ್ಯಾರ್ಥಿ ಲಾಭ ಆಗ್ತದೆ ಗೊತ್ತಿಲ್ಲ, ಆದರೂ ದೊಡ್ಡ ಮಾಫಿಯಾಗಿ ಬೆಳೆದ ನಾನು ಮಾತ್ರ ಸುಳ್ಳಲ್ಲ. ಹೀಗಾಗಿ ಆ ಮಾಫಿಯಾಗಳು ಇಲ್ಲಿಯ ಆಮ್ ಆದ್ಮಿ ಜೊತೆಗೆ, ಅಂದರೆ ಆಪ್ ಜೊತೆಗೆ ದೋಸ್ತಿ ಅಂತ ಬಿ ಜೆ ಪಿಗೆ ಆರೋಪ ಮಾಡ್ತಾ ಇದ್ದಾರೆ. ಅವರು ದುಡ್ಡು ತೊಗೊಂಡು ಕೆಲಸ ಮಾಡಿ ಅಂತಿದ್ರು ಆರೋಪ ಮಾಡ್ತಾರೆ. ಸ್ವತಃ ಆಮ್ ಆದ್ಮಿಯವರು ವಿಡಿಯೋಗಳು ಬಿಟ್ಟು ತಾವು ಕೆಲಸ ಮಾಡಿದ್ದಂತ ತೋರಿಸ್ತಾ ಇದ್ದಾರೆ, ವಿಡಿಯೋಗಳು ಹಾಕ್ತಾ ಇದ್ದಾರೆ. ಈಗ ಅಂದರೆ ಯಾರು ಹೊಣೆಗಾರ ಅಂತೀರಿ? ಏನು ಸರ್ಕಾರ, ರಾಜ್ಯ ಸರ್ಕಾರ, ಆಮ್ ಆದ್ಮಿನೋ, ಬಿ ಜೆ ಪಿನೋ, ಇಲ್ಲ ಎಲ್ ಜಿನೋ, ಯಾರು ಶಿಕ್ಷೆ ಕೊಡೋದಿಲ್ಲ. ಈ ವ್ಯವಸ್ಥೆಯನ್ನು ಮೂಲತಃ ತಂದಿದ್ದು ತಪ್ಪು. ಶಿಕ್ಷಣವನ್ನು ಪ್ರಕಟಾಯಿಸಿ ಮಾಡಬಾರ್ದಾಯ್ತು, ದೊಡ್ಡ ಅಪರಾಧಿ ಕ್ರಿಯೆ ಸರ್ಕಾರ ಮಾಡುವಂಥ ಕೆಲಸದು. ಸರ್ಕಾರನ ಇವರಿಗೆಲ್ಲ ಈ ಕೋಚಿಂಗ್ ಸೆಂಟರ್ ತಗೊಂಡಂಥ ಬುದ್ಧಿವಂತರಿಗೆ ನೌಕರಿ ಕೊಟ್ಟಿದ್ರೆ, ಅವ್ರಿಗೊಂದು ಪೇಮೆಂಟ್ ಮಾಡಿದರೆ, ಅವ್ರು ಒಳ್ಳೆಯದೇ ಕಲಿಸ್ತದೆ ನಮ್ಮ ಸ್ಕೂಲ್ಗಳಲ್ಲೇ ಅಥವಾ ಕಾಲೇಜುಗಳಲ್ಲೇ. ಅದನ್ನು ಮಾಡಲಾರ್ದ ಪ್ರೈವೇಟ್ ಹಂಚಿಬಿಟ್ರು. ಪ್ರೈವೇಟ್ ದುಡ್ಡು ಮಾಡುವಂಥವ್ರು ಈವನ್ ಕಲಿಸುವಂಥ ಮಾಸ್ತರ್ಗೂ ಒಳ್ಳೆಯದಿಲ್ಲ, ಸುಖ ಇಲ್ಲ. ಶಿಕ್ಷಕರಿಗೂ ಸುಖ ಇಲ್ಲ, ಪ್ರೊಫೆಸರ್ಗಳಿಗೂ ಸುಖ ಇಲ್ಲ. ಒಂದು ಪಿರಿಯಡ್ 500, 200, 300 ಕೊಟ್ಟು ಕಲಿಸಾಗಸ್ತಾರೆ. ಒಂದು ಮುಂಜಾನೆ ಶುರು ಆಯಿತು ಬಂದ್ರೆ ಹಸಿರು ಥರ ಹೊಡಿಸ್ತಾರೆ ಹಂಗೆ ಮಕ್ಕಳಿಗೆ. ಅವ್ರಿಗೆ ಆರಾಮದ ಅನ್ನೋದಿಲ್ಲ, ಮತ್ತೊಂದಿಲ್ಲ, ಒಟ್ಟು ಸಿಲೆಬಸ್ ಮುಗಿಸೋದಪ್ಪ, ಮುಗಿಸೋದು. ಹೀಗಾಗಿ ಒಂದು ಯಂತ್ರ ಅದಾಗಿಬಿಟ್ಟದ ಇದರಲ್ಲೇ ಇಡೀ ವ್ಯವಸ್ಥೆ. ಈ ಶಿಕ್ಷಣವನ್ನು ಪ್ರೈವಟೈಸೇಷನ್ ಮಾಡಿ ಎಲ್ಲ ಗಬ್ಬೆ ಬಿಸಿಬಿಟ್ಬಿಟ್ಟದ. ಅದ್ರ ಪರಿಣಾಮ ಇವತ್ತು ನೋಡ್ತಾ ಇದ್ವಿ ನಾವು. ಈ 3 ಜನ ಪಾಪ ವಿದ್ಯಾರ್ಥಿ ತಿಳ್ಕೊಂಡಿದ್ದು ಇದಕ್ಕೆ ಹಿಂದೊಂದು ಆಗಿತ್ತಂತೆ. ಈ ಲಾಸ್ಟ್ ಒಂದು 8 ದಿನಗಳಲ್ಲಿ ಅಲ್ಲೊಬ್ಬರು ಎಲೆಕ್ಟ್ರಿಕ್ ಇದು ಹೊಡೆದ ತಿರ್ಕೊಂಡಿದ್ದಾರೆ ವಿದ್ಯಾರ್ಥಿ. ಹೀಗೆ ಮೆಲ್ ಮೇಲೆ ಘಟಿಸ್ತಾ ಇರ್ತಾವನ್ನಂತ ಒಂದೊಂದೊಂದು ಅಲ್ಲಿ ಸುದ್ದಿಗಳು ಬರ್ತಾ ಇದ್ದಾವೆ ಹೊರಗೆ. ಹೀಗಾಗಿ ಈ ಕೋಚಿಂಗ್ ಸೆಂಟರ್ ಮಾಫಿಯಾಗಳನ್ನ ತಡೆಯೋದು ಹೆಂಗೆ? ಅದಕ್ಕಿರೋ ಹಾದಿ ಒಂದೇ ರೀ, ಮತ್ತೇನಿಲ್ಲ. ಸರ್ಕಾರ ಜವಾಬ್ದಾರಿ ತೋಬೇಕಾಗಿದೆ ಶಿಕ್ಷಣ ಮತ್ತು ಆರೋಗ್ಯದ ಬಗ್ಗೆ. ನಾನು ಮೆಲ್ ಮೇಲೆ ಹೇಳ್ತಾನೆ ಇರ್ತಾನೆ. ನನ್ನ ಒಂದು ಹೇ ಶೇತಾರಾಮ್ ಕಾರ್ಯಕ್ರಮದಲ್ಲಿ, ನಿಮ್ಮ ಹೇ ಶೇತಾರಾಮ್ ಕಾರ್ಯಕ್ರಮದಲ್ಲಿ ನೀವು ಹೇಳ್ತಾ ಇರ್ತೀನಿ ನಾನು. ಜನಸಾಮಾನ್ಯರು ಮತ್ತು ನಾವೆಲ್ಲರೂ ಎಚ್ಚರಗೊಳ್ಬೇಕಾಗಿದೆ ಈ ಪ್ರೈವೇಟ್ ಕೋಚಿಂಗ್ ಸೆಂಟರ್ಗಳಿಂದ. ಈಗ ಇವತ್ತು 3 ಜನ ಸಾಯ್ತಾರೆ, ಇನ್ನು ಕೆಲವೊಂದು ದಿನ ಪಾಪ ತಮ್ಮ ಇಡೀ ಕುಟುಂಬಗಳನ್ನ ಹಾಳು ಮಾಡ್ಕೊಂಡು ಎಷ್ಟೋ ಕುಟುಂಬಗಳಿದೆ. ಮಕ್ಕಳು ಕಲಸು ಸುರ ತೊಗೊಂಬರ್ತಾರೆ, ಪ್ರೆಷರೈಸ್ ಆಗ್ತದೆ, ಮಕ್ಕಳಿಗೆ ಆಗುವುದಿಲ್ಲ, ಎಷ್ಟೋ ಮಕ್ಕಳು ಸೂಯಿಸೈಡ್ ಮಾಡ್ಕೋತಾವ. ಜಿ ಮತ್ತು ನೀಟ್ ಸಲುವಾಗಿ ಅಂತ ನಾವು ನೋಡ್ತಾ ಇದ್ವಿ. ಆದಮೇಲೆ ನೆಟ್ ಅಂತ ಎಕ್ಸಾಮ್ಗಳಲ್ಲೇ, ಇಂಥ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲೇ ಮತ್ತಲ್ಲಿ ಭ್ರಷ್ಟಾಚಾರ ನಡೆದ, ಪೇಪರ್ ಲೀಕ್ಸ್ ಬೇರೆ ಆಗಲಿಕ್ಕಿದ್ದಾವೆ. ಈವನ್ ಯು ಪಿ ಎಸ್ ಸಿಲೂ ಸಹ ಲಾಸ್ಟ್ ವೀಕ್ನಲ್ಲಿ ಬಂತು. ನೀವು ಕೇಳ್ಕರ ಅವ್ರು ಕೇಳಿರ್ಬೋದು, ಪೂಜಾ ಕೇಳ್ಕರ್ ಆ ಸಲುವಾಗಿ ಯು ಪಿ ಎಸ್ ಸಿ ಚೇರ್ಮನ್ ಸೋನಿಯವರು ರಾಜೀನಾಮೆ ಕೊಟ್ಟಿದ್ದು ನೀವು ನೋಡಿದ್ರಿ. ಅಂದರೆ ಎಲ್ಲ ಕಡೆಗೆ ಪ್ರೈವಟೈಸೇಷನ್ ವ್ಯಾಪಿಸ್ತಾ ಇದ್ದ, ಇಲ್ಲಿ ನಿಜವಾದ ಪ್ರತಿಭೆಗೊಳ್ಳಂತಹ ವ್ಯಕ್ತಿಗಳು ಸಾಯ್ತಾ ಇದ್ದಾರೆ. ಅವ್ರಿಗೆ ಅವಕಾಶ ಸಿಗ್ತಾ ಇಲ್ಲ, ಯಾಕಂದರೆ ಪ್ರೈವೇಟ್ದಾಗ ದುಡ್ಡು ಬೇಕು ಅವ್ರಿಗೆ. ಮತ್ತೇನು ಬೇಡ, ನೀವು ಕಲಿತಿರೋ ಬಿಡ್ತಿರೋ ಗೊತ್ತಿಲ್ಲ, ನಮಗೆ ಲಕ್ಷಗಳ ಪೇ ಬೇಕು, ಪಿ ಬೇಕು. ಆ ಪಿ ಇದ್ಮೇಲೆ ಅಷ್ಟೇ ಕಣ್ಣು ಅವ್ರಿಗೆ. ಅವ್ರೇನು ಕಲಿಸ್ತಾರೋ ಗೊತ್ತಿಲ್ಲ, ಹಂಗೆ ಹೇಳ್ತಾ ಇರ್ತಾರೆ ಕಲಿಸ್ತಾರೆ. ಅದು ಅವ್ರು ಪಾಪ ಲೆಕ್ಚರ್ಗಳಿಗೂ ಸಹಿತ ಅನುಕೂಲ ಇಲ್ಲ. ಮೊದಲು 5 ಸ್ವಲ್ಪ ಲೆಕ್ಚರ್ಗಳಿಗೆ, ಪ್ರೊಫೆಸರ್ಗಳಿಗೆ ಸ್ವಲ್ಪ ಅವಕಾಶಗಳಿದ್ವು ಅಲ್ಲ, ಅಭ್ಯಾಸ ಮಾಡಲಿಕ್ಕೆ, ರಿಸರ್ಚ್ ಮಾಡಲಿಕ್ಕೆ, ಮತ್ತೇನು ಮಾಡಲಿಕ್ಕೆ ಇತ್ತಲ್ಲ. ಇವತ್ತು ಏನ್ ನೋ ರಿಸರ್ಚ್, ನೋ ಡಿಸ್ಕವರಿ, ನೋ ಇನ್ವೆನ್ಷನ್, ಯಾವುದು ನೋ. ಒಟ್ಟು ಭಯಭಟ್ಟು ಮಾಡಿಸೋದು. ದಿನದ 10-12 ತಾಸು, 15 ತಾಸು, 14 ತಾಸು, ಮುಂಚೆ ಸಾಯಂಕಾಲ ಹಂಗೆ ಅದೇ ವಿಷಯ. ಜಜ್ಜು ವಿದ್ಯಾರ್ಥಿ ತಿರಾಗಿ ಏನೇ ತಿಳೋ ಸದ್ ಗೊತ್ತಾಗಿಲ್ಲ. ಮೊದಲು ಫೇಲ್ ಆದರೆ ಏ ನಿಮ್ಮ ಮಗ ದುಡಿಲಿಲ್ಲರಿ, ನಿಮ್ಮ ಮಗಳು ದುಡಿಲಿಲ್ಲರಿ, ನಾವು ಸಾಕಷ್ಟು ಹೇಳಿದ್ದೀವಿ, ಎಲ್ಲ ಹೇಳಿದ್ದೀವಿ, ಎಷ್ಟು ಅವ್ರು ರ್ಯಾಂಕ್ ಆಗಬೇಕಂತ ಹೇಳಿ ನೋಡ್ತೀನಿ ಅಂದ್ರೆ ಹಿಂಗೆ ಹೇಳ್ಬೋದು. ಹೋಗಿಬಿಡೋದು ಯಾವ ಸರ್ಕಲ್ ಆಗಿರಿ, ಇನ್ನೊಂದು ಸರ್ಕಲ್ ಇರಲಿ, ಇನ್ನೂ 2 ಸರ್ಕಲ್ಗಳು ರವಿ ಮತ್ತು ಇನ್ನೊಬ್ಬ ಇದ್ದಾರೆ, ಇನ್ನೂ ಭಾಳ ಜನ ಇದ್ದಾರೆ ಅಲ್ಲೆಲ್ಲ. ಓಡಿ ಒಂದು ಕೋಚಿಂಗ್ ಸೆಂಟರ್ಗಳು ಪಾಪ ಅನ್ಎಂಪ್ಲಾಯ್ ಆಗಿರ್ತಾರೆ, ಕಲ್ತಿರ್ತಾರೆ, ಡಿಗ್ರಿ ಆಗಿರ್ತದೆ, ಮಾಸ್ಟರ್ ಡಿಗ್ರಿ ಆಗಿರ್ತದೆ, ಪಿ ಎಚ್ ಡಿ ಆಗಿರ್ತದೆ, ಎಲ್ಲ ಆಗಿರ್ತದೆ, ನೌಕರಿ ಇರುವುದಿಲ್ಲ. ಮತ್ತೇನೋ ಒಂದು ಎಲ್ಲ ಒಂದು ಬಿಲ್ಡಿಂಗ್ ಹಿಡಿದೈತಿ, ಸಂದಿಗ್ಧ ಸಂದ್ರೆ ಆಗಿದೆ ಸ್ವೈದೊಳಗೆ, ಅಲ್ಲೊಂದು 4-10-20 ಡೆಸ್ಕ್ ಹಾಕೊಳ್ಳೋದೈತಿ, ಗಾಳಿ ಬರೋ ಜಾಗ ಹೇಳೋದು. ಬ್ಯಾಸಿಗೊಳಗೆ ಅಂತ ದಿಲ್ಲಿ ಕುಂಡ್ರಕ್ಕಾಗುವುದಿಲ್ಲ, ಥಂಡಿಗಾದಾಗ ನಿಲ್ಲಕ್ಕಾಗುವುದಿಲ್ಲ, ಹೇಳ್ತಿರ್ತದೆ. ಮಳೆಗಾಲದಲ್ಲಿ ದೇವ ರಾಕ್ಷಸ ಇದ್ದಂಗೆ ಇಲ್ಲಿ ದೆಹಲಿಯಲ್ಲಿ, ಯಾಕಂದರೆ 6 ರೀತಿ ಮಳೆ ಆಗ್ತಾ ಇರ್ತದೆ ಮಾನ್ಸೂನ್ ಗಾಳಿ. ಎಲ್ಲ ಕಾಲಕ್ಕೂ ಆದರೆ ಮಳೆಗಾಲಕ್ಕೆ ಮಳೆ ಹೆಚ್ಚ, ಚಳಿಗಾಲಕ್ಕೆ ಚಳಿ ಹೆಚ್ಚ, ಬೇಸಿಗೆ ಗಂತಿ ಮಾತಾಡೋಗಿಲ್ಲ, ಭೂಮಿ ಮೇಲೆ ಕೆಂಡ ಹೋಗಂಗೆ ಆಗ್ತಿರ್ತದೆ. ಇಂಥಲ್ಲೇ ನಮ್ಮ ಮಕ್ಕಳು ಕೋಚ್ ತೊಗೋಬೇಕು, ಅದು ದುಡ್ಡು ಹಾಕಿ, ಲಕ್ಷಗಳ ದುಡ್ಡು ಹಾಕಿ ಕಲಿಬೇಕು. ಅದು ಲಕ್ಷದಂಥವ್ರು ಯಾರು ಅಂದರೆ ಮಧ್ಯಮ ವರ್ಗದವರು, ಮೇಲ್ ಮಧ್ಯಮ ವರ್ಗದವರು, ಹೈಯರ್ ಕ್ಲಾಸ್ ಅಂದರೆ ಐ ಎ ಎಸ್ ಅಥವಾ ಯು ಪಿ ಎಸ್ ಸಿ ವಿಚಾರ ಮಾಡಿದ್ರು, ಬಿಸ್ನೆಸ್ ಮಾಡೋಕೆ ಬಿಡ್ತಾರೆ ಅವ್ರಿಗೆ.
ಯಾಕಂದ್ರೆ ಪ್ರತಿಯೊಂದು ಬಿಸ್ನೆಸ್ ನೋಡಿ 30-40% ಲಾಭ ಅದ. ಮತ್ತು ಅಂಥ ವಿಷಯ ತೊಗೊಬಿಟ್ಟು ಇದ್ರ ಜೋಡಿ ಎಲ್ಲಿ ಗುದ್ದಾಡೋದು, ಇದ್ರ ಜೋಡಿ ಗುದ್ದಾಡಿದ್ರು ಆಗ್ತದ ಗ್ಯಾರಂಟಿ ಇಲ್ಲ. ಕೋಚ್ ಕೊಟ್ಟಂಥ ಪಾಸ್ ಮಾಡಿಸ್ತಾರಪ್ಪ ಅಂತಿಲ್ಲ, ಪಾಸ್ ಮಾಡಿಸ್ತಾನೆ ಸರ್, ಮತ್ತೆ ಬೇರೆ ದುಡ್ಡು ತೊಗೊಳ್ತಾರೆ ಅದು ಕೇಳ್ಬಿಟ್ಟಿವಿ ನಾವು. ಅಲ್ಲೂ ದುಡ್ಡಿನ ವ್ಯವಹಾರ ಆಗ್ತದೆ, ವ್ಯವಹಾರ ಆಗ್ತದೆ ಅಂತಾರೆ. ನೀರಿನ ಬಗ್ಗೆ ಈಗ ನಾವು ನೋಡ್ತಾ ಇದ್ವಿ, ನೆಟ್ಟದ ಬಗ್ಗೆ ನಾವು ನೋಡ್ತಾ ಇದ್ವಿ. ಹೀಗಾಗಿ ಇವತ್ತು ಈ ದೆಹಲಿಯಲ್ಲಿ ಕೋಚಿಂಗ್ ಸೆಂಟರ್ಗಳ ಮೇಲೆ ಯಾರಿಗೂ ಇಡುತ್ತಿಲ್ಲ, ಯಾರ್ದೂ ಇಲ್ಲ. ಮತ್ತು ಜೊತೆಗೆ BJP ಅವರು ಆಮ್ ಆದ್ಮಿ ಮೇಲೆ, ಆಮ್ ಆದ್ಮಿ ಬಿ ಜೆ ಪಿ ಮೇಲೆ, ಅದರಲ್ಲೂ BJP ಸ್ಪಷ್ಟವಾಗಿ ಎದ್ದು ಕಾಣಿದ್ರು. ತಪ್ಪೇನಪ್ಪ ಅಂತಂದ್ರೆ ದೆಹಲಿ ಆಡಳಿತದಲ್ಲಿ ಹಸ್ತಕ್ಷೇಪ ಮಾಡೋದು ಇವ್ರು ಯಾರು ಹೇಳಿದರು? ಸುಪ್ರೀಂ ಕೋರ್ಟ್ ಬೇಡ ಅಂತದ, ಅದಕ್ಕೆ ಒಂದು ನಿರ್ದೇಶನ ತಂದು ಒಂದು ಅಮೆಂಡ್ಮೆಂಟ್ ಪಾಸ್ ಮಾಡಿಕೊಂಡು ನಿಮ್ಮ ಕೈಯಾಗಿ ತುಂಬಿಟ್ರಿ. ಏನಾದರೂ ಇವತ್ತು LG ಜವಾಬ್ದಾರಿ, ಇವತ್ತಿನ ಈ ಸಮಸ್ಯೆಗೆ LG ಮತ್ತು BJP ಪಕ್ಷ ಮೋದಿ ಅವರು. ಇವತ್ತು ಆಮ್ ಆದ್ಮಿ ಆರೋಪ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಆ ರೀತಿ ಅವರು ಬುದ್ಧಿವಂತ ಲೋಕದಲ್ಲಿ ಅವರು ತಾವು ಸಿಗದಾಗ ಎಲ್ಲ ವೀಡಿಯೋ ಮಾಡ್ಕೊಂಡಿಟ್ಕೊಂಡಿದ್ದಾರೆ. ಅವರು ಎಲ್ಲೆಲ್ಲಿ ಹೋಗಿ ಏನು ಮಾಡಿದ್ದಾರೆ, ಎಂದು ಮಾಡಿದ್ದಾರೆ, ಅದಕ್ಕೆ ಏನು ಅಧಿಕಾರ ಉತ್ತರ ಕೊಟ್ಟಿದ್ದಾರೆ, ಅದನ್ನೆಲ್ಲ ರೆಕಾರ್ಡ್ ಮಾಡಿ ಇವತ್ತು ಬೆಳಗ್ಗೆ ಯಾರು ಕೆಟ್ಟ ಸರ ನೀವು ಬೇಕಾದ್ರೆ ವಾದ ಮಾಡ್ಬೋದು, ಏನೋ ಬೈಬೋದು, ಆರೋಪ ಮಾಡ್ಬೋದು. BJP ಅವರು ಈಗಾಗಲೇ ಮಾಡಿದ್ದೀರಾ, ಕೆಲಸ ಮಾಡ್ತಾ ಇದ್ದೀರಿ, ಅದರಿಂದ ಸತ್ಯ ಸುಳ್ಳು ಆಗುವುದಿಲ್ಲ. ಅಲ್ಲಿ ಲೋಕಲ್ ಗೌರ್ಮೆಂಟ್ ಅಧಿಕಾರ ಕಸ್ಕೊಂಡಿದ್ದೀನಿ ಸುಳ್ಳಲ್ಲ, ಅದು ಪಾರ್ಲಿಮೆಂಟ್ದಲ್ಲಿ ಪಾಸ್ ಮಾಡಲೇ ಒಂದು ಪಾಸ್ ಮಾಡಿಕೊಂಡು ಅದನ್ನು ತೆಗೆದಾಕಿದ್ರಿ, LG ಲೀಡರ್ ಮಾಡಿದ್ರಿ. ಅವ್ರಿಗೆ ಅವ್ರಿಗೆ ಬದ್ದಿರ್ಬೇಕಪ್ಪ ಇಲ್ಲಿ ಅಧಿಕಾರಿಗಳು ಅಂತಾರೆ. ಮತ್ತು ಆ ಅಧಿಕಾರಿಗಳು ಇವ್ರ ಮಾತು ಯಾಕೆ ಕೇಳ್ತಾರೆ ರೀ, ಪೊಲೀಸರು ಯಾಕೆ ಇವ್ರ ಮಾತು ಕೇಳ್ತಾರೆ, ಆಮ್ ಆದ್ಮಿದು ಕೇಳೋದಿಲ್ಲ. ಆಗ ಮತ್ತು ನಿಮ್ಮ ಅನುಕೂಲ ಹೇಳ್ತಾ ಇದ್ರಿ, ಸ್ಟೇಟ್ಮೆಂಟ್ ಕೊಡ್ತಾ ಇದ್ರಿ, ಇಲ್ಲ ರಾಜ್ಯದ ಗಪ್ ಸುಮ್ಮನೆ ಅಡ್ಡಾಡ್ತಾರೆ. ಏನು ಘಟನೆಗಳಿಗೆ ಕಸ ತೆಗೆದ್ರೆ ಅದು ಅಲ್ಲಿ ಮುಂದೆ ತೊಗೊಂಡು ಎಲ್ಲ ಕೆಲಸ ಊರದ್ದೆಲ್ಲ ಇವರ ಒಂದು ಏನಪ್ಪ ಜನ ಮಾಡುವಂಥ ಜನ ಮಾಡ್ತಾರೆ ಇವ್ರಿಗೆಲ್ಲರಿಗೂ ಮಿನಿಸ್ಟರ್ಗೆ. ಅದು ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ, ಅಧಿಕಾರಿಗಳ ಮೇಲೆ ಇವರು ಹಕ್ಕಿ ಹಾಕೆ ಇನ್ನು ಯಾರು ಪ್ರಶ್ನೆ ಮಾಡೋರು? ಅದಕ್ಕೆ ಇವತ್ತು ಇಲ್ಲಿ ದೆಹಲಿಯಲ್ಲಿ ನಡೆದಂಥ ಈ ದುರ್ಘಟನೆಗೆ ಇಡೀ ವ್ಯವಸ್ಥೆ ಕಾರಣ. ಅದರಲ್ಲೂ ಮೋದಿಯವರು MCDನ ಕಳ್ಕೊಂಡ ಮೇಲೆ ಜೊತೆಗೆ ದೆಹಲಿ ಸರ್ಕಾರವನ್ನು ಕಳ್ಕೊಂಡ ಮೇಲೆ ಅಲ್ಲೇ ತಮ್ಮ ಆಡಳಿತದಿಂದ ಡೈರೆಕ್ಟ್ ನಡೀಬೇಕಂತೇಳಿ LG ಅವ್ರ ಕೈಯಲ್ಲಿ ಸಿಕ್ಕಾಪಟ್ಟೆ ಅಧಿಕಾರ ಕೊಟ್ಟುಬಿಟ್ಟಿದ್ದಾರೆ ಇವತ್ತು. ಅದರೆಲ್ಲ ಒಟ್ಟು ಪರಿಣಾಮ ಜೊತೆಗೆ ಈ ಪ್ರೈವಟೈಸೇಷನ್, ಅದರಲ್ಲೂ ಈಗಾಗಲೇ ಈ ದಿಸೆಯಲ್ಲೇ ಕೇಜ್ರಿವಾಲ್ ಒಳ್ಳೆ ಕೆಲಸವನ್ನು ಮಾಡಿದ್ರು ಇಲ್ಲಲ್ಲ. ಕೇಜ್ರಿವಾಲ್ ಮಾಡಲ್ಲ ಏನಪ್ಪ, ಎಲ್ಲ ಮಕ್ಕಳು ಫ್ರೀ ಎಜುಕೇಷನ್ 10+2 ಅಲ್ಲಿ ತನಕ. ಅದ್ರ ಮುಂದೆ ಅವ್ರಿಗೆ ಒಂದು ಶಕ್ತಿ ಇದೆ, ಒಂದು ಲಿಮಿಟ್ಸ್ ಇದಲ್ಲ. ಆ ಹಿನ್ನೆಲೆಯಲ್ಲೇ ಅದು ಪ್ರೈವೇಟ್ದಲ್ಲಿ ಉಳಿದು ಹೋಗಿಬಿಡ್ತು. ಅದರಲ್ಲೂ ಈ ಕೋಚಿಂಗ್ ಸೆಂಟ್ರ್ಗಳು ನಾಯಿ ಕೊಡೆ ಅಂತ ಎಲ್ಲ ಕಡೆ ಎದ್ಬಿಟ್ಟಿದ್ದಾವೆ. ಹೀಗಾಗಿ ಈ ಕೋಚಿಂಗ್ ಸೆಂಟರ್ಗಳಿಂದಾಗಿ ಇವತ್ತು ಈ ದುರಂತ ಬಂದಿದೆ. ಮತ್ತು ಎಲ್ಲರೂ ಅಲ್ಲಿ ಕೋಚಿಂಗ್ ಸೆಂಟರ್ದ ಕೋರ್ಸ್ ತೊಗೊಂಡಂಥವ್ರು ಎಲ್ಲರೂ IAS ಆಗೋದಿಲ್ಲ, IPS ಆಗೋದಿಲ್ಲ, IRS ಆಗೋದಿಲ್ಲ, ಅಥವಾ ಕ್ಲಾಸ್ ಒನ್ ಯಾವ ಆಗುವುದಿಲ್ಲ, ಎಲ್ಲರೂ ಆಗೋದಿಲ್ಲ. ಎಲ್ಲೋ ಕೆಲವರು ಅದೃಷ್ಟ ಅನ್ನೋಕ್ಕಿಂತಲೂ ಫುಲ್ ಹಾರ್ಡ್ ವರ್ಕ್ ಮಾಡುವಂಥ ಮೆರಿಟೋರಿಯಸ್ ಅಂದರೆ ಪ್ರತಿಭಾವಂತರು, ಅಂಥವ್ರಿಗೆ ಮಾತ್ರ ಸಾಧ್ಯ ಇದೆ, ಇನ್ನುಳಿದವ್ರು ಯಾರಿಗೂ ಸಾಧ್ಯ ಇಲ್ಲ ಅಂತ ಪರಿಸ್ಥಿತಿ ಬಂದು ನಿಂತುಬಿಟ್ಟದೆ. ಹೇಳ್ಬೋದು ಇದೆಲ್ಲ ಆಯಾ ಭಾಷೆಯಲ್ಲಿ ಮಾತೃಭಾಷೆಯಲ್ಲಿ ಬರಿಬೋದು ಅವರು ಅಂತೇಳಿ, ಮಾತೃಭಾಷೆಯಲ್ಲಿ ಬರೆದು ಯಾರು ಪಾಸ್ ಆಗೋ ಸ್ಥಿತಿಯಲ್ಲಿ ಇಲ್ಲ. ಇವತ್ತು IAS ಆಗಲಿ, IRS ಆಗಲಿ, IPS ಆಗಲಿ, UPSC ಎಕ್ಸಾಮ್ಗಳು, ಯಾಕಂದ್ರೆ ಹಿಂದಿ ಆ್ಯಂಡ್ ಇಂಗ್ಲೀಷ್ ಎರಡು ಇದ್ದಾವೆ ಮೀಡಿಯಾದಲ್ಲೇ. ಮತ್ತು ಅದು ಹಿಂದಿ ಭಯಂಕರ ಕಠಿಣ ಇರ್ತದೆ, ಈವನ್ ಹಿಂದಿ ಮಾತಾಡೋ ಸಹ ಹಿಂದಿ ಕಷ್ಟ ಆಗ್ತದೆ. ಇಂಗ್ಲೀಷ್ ಯಾರಿಗೆ ಪಕ್ಕ ಆದನೋ, ಮ್ಯಾಥ್ಸ್ ಯಾರಿಗೆ ಪಕ್ಕ ಆದನೋ ಅಷ್ಟು UPSC ಪಾಸ್. ಉಳಿದವ್ರು ಸುಮ್ಮನೆ ಹೋಗೋದು, ಕೋರ್ಸ್ ತೊಗೊಳ್ಳೋದು, ಏನೋ ಕೋರ್ಸ್ ತೊಗೊಳಿದ್ನಿ, 1 ವರ್ಷದ್ದಿನಿ, 2 ವರ್ಷದ್ದಿನಿ, 3 ವರ್ಷದ್ದಿನಿ ಅಂತ ಹೇಳೋದು, ಹೋಗಿ ಮತ್ತು ವಾಪಸ್ ಬರೋದು, ಇದನ್ನು ಭಾಳಷ್ಟು ಜನ ನೋಡ್ತಾ ಇದ್ವಿ. ಇದಕ್ಕೆಲ್ಲ ಕಾರಣ ನಮ್ಮ ಎಜುಕೇಷನ್ ಸಿಸ್ಟಮ್ದಲ್ಲಿ ಇರುತ್ತಿರುವಂಥ ಮಾಡಿರುವಂಥ ಬಲು ದೊಡ್ಡ ದೋಷ ಏನಪ್ಪ ಅಂದರೆ ಪ್ರೈವಟೈಸೇಷನ್. ಎಲ್ಲನೂ ಸರ್ಕಾರೀಕರಣ ಇದ್ದಿತ್ತಪ್ಪ ಅಂದರೆ ಇವತ್ತು ಮಕ್ಕಳು ಎಲ್ಲ ಯೂನಿವರ್ಸಿಟಿಲಿ ಕಲಿತಾ ಇದ್ದರು, ಚಲೋ ಸ್ಕೋರ್ ಮಾಡ್ಕೊಳ್ತಿದ್ರು, ಅಲ್ಲಿ ಯಾರು ಕೊಡ್ಬೇಕಲ್ಲ, ಈ ಕೋಚಿಂಗ್ ಸೆಂಟ್ರ್ ಹುಟ್ಟುತ್ತಾ ಇರಲಿಲ್ಲ, ಎಲ್ಲರಿಗೂ ಉದ್ಯೋಗ ಇರ್ತಿತ್ತು. ಒಂದು ಮಿನಿಮಮ್ ಪೇಮೆಂಟ್ ಅವ್ರು ಫಿಕ್ಸ್ ಮಾಡಿ ಅವ್ರ ಮನೆ ನಡೆಯುವಂಗೆ ಒಂದು ವ್ಯವಸ್ಥೆ ಮಾಡಿಕೊಟ್ರೆ ಮಾಡ್ಕೊಂಡು ಹೋಗ್ತಾರೆ ಅವರು. ಈಗ ನೋಡಿರಿ, ಇಲ್ಲೇ ಈಗ ಕಡಿಮೆ ಅದ್ರಿ ಕೋಚಿಂಗ್ ಸೆಂಟ್ರದ ಫೀ, ಒಬ್ಬ ವಿದ್ಯಾರ್ಥಿ ಲಕ್ಷಗಳು ತೊಗೊಳ್ತಾರೆ, ಒಂದು ಸಬ್ಜೆಕ್ಟ್ 50,000 60,000 ತೊಗೊಳ್ತಾರೆ. 2 ದಿನ ಕಲಿಸ್ತಾರೆ ಅವ್ರಿಗೆ, 6 ದಿನ ಕಲಿಸ್ತಾರೆ, ನಂತರ ಒಂದು ಬುಕ್ಲೆಟ್ ಮಾಡಿ ಕೊಟ್ಟುಬಿಡ್ತಾರೆ, ಹೋಗ್ರಿ ನೀವು ಮಾಡಿ ಪಾಸ್ ಆಗೋಗ್ರಂತೆ. 6 ತಿಂಗಳು, 3 ತಿಂಗಳು, 1 ವರ್ಷ ಮುಗಿದು ಮತ್ತೆ ಬೇಗ ಮತ್ತೆ ದುಡ್ಡು ತುಂಬೋದು, ಮತ್ತೆ ಮಾಡೋದು, ಅಲ್ಲೆಲ್ಲ ಹೋದ ಮತ್ತೆ ಏನಾಗೋದು, ಅವ ಬುಕ್ ಮುಂದಿಟ್ಕೊಳ್ಳೋದು, ಈ ಪ್ರೊಫೆಸರ್ ಅದನ್ನು ಹೇಳ್ತಾ ಹೋಗೋದು, ಒಳ್ಳೆ ಬ್ಯಾಪೆಟ್ ಮಾಡಿಸೋದು, ಗಿಳಿಪಾಠ ಮಾಡಿಸೋದು. ಹೀಗಾಗಿ ಇತ್ತ UPSCಗೆ ಕೆಲೆಬರ್ ಇದ್ದಂಥ ಒಂದು ಈ ದೇಶಕ್ಕೆ ಏನಾದರೂ ಮಾಡಬೇಕು ಅನ್ನೋಂಥ ಪ್ರಾಮಾಣಿಕರು ಸೆಲೆಕ್ಷನ್ ಆಗೋದು ಕಷ್ಟ ಆಗಿಬಿಟ್ಟದ. ಅದರಲ್ಲೂ ಆರ್ಟ್ಸ್ಗೆ ಸಂಬಂಧಿಸಿದಂಥ ಈ ಒಂದು ಕಲೆಗೆ ಸಂಬಂಧಿಸಿದಂಥ ವಿದ್ಯಾರ್ಥಿಗಳು ಇವತ್ತು ಪಾಸ್ ಆಗೋದು ಭಾಳ ದುರ್ಲಭವಾಗಿ ಹೋಗ್ಬಿಟ್ಟದೆ. ಕೇವಲ ಟೆಕ್ನಿಕಲಿ ಅದರಲ್ಲೂ BE ಅಂತ ಹೆಚ್ಚು ಪಾಸ್ ಆಗೋ ಕಾರಣ ಅಂದರೆ ಮ್ಯಾಥ್ಸ್ ಓರಿಯೆಂಟೆಡ್ಡು, ಇಂಗ್ಲೀಷ್ ಓರಿಯೆಂಟೆಡ್ಡು. ಹೀಗಾಗಿ ಇವತ್ತು UPSC ಅಂದರೆ ಏನಪ್ಪ ಅಂದರೆ ಕೇವಲ ಈ ನೀಟ್ಗಳನ್ನ, ನೆಟ್ಟನ್ನು, ಅಂಥ ಪರೀಕ್ಷೆ ಒಂದು ತಯಾರಿ ಮಾಡ್ಕೊಳ್ತಾರಲ್ಲ, ಈ ಒಂದು
ಕೋಚಿಂಗ್ ಸೆಂಟ್ರಲ್ಲಿ ತಯಾರಾಗುತ್ತಿರುವಂತಹ ಒಂದು ರೀತಿ ಯಂತ್ರಗಳು ಅಂತ ಇವರು, ಮಾನವ ಯಂತ್ರಗಳು. ಇವ್ರು ಸ್ವಂತ ಬುದ್ಧಿ ಅನ್ನೋಗಿಂದು ಅಲ್ಲೇನು ಬರೀರ್ತಾರೆ ಪುಸ್ತಕ ಅಂತ ಹೇಳ್ಕೊತ ಹೋಗುವಂಥವ್ರು. ಹೊಸನ್ನು ಯೋಚನೆ ಮಾಡ್ತಾರಲ್ಲ ಇವರು, ಸಾಕಷ್ಟು ಪರ್ಸೆಂಟೇಜ್ ಮಾಡಿರ್ತಾರೆ, 90-80-100 ಅಬೌಟ್ ಮಾಡಿರ್ತಾರೆ. ಆದರೆ ಆ ಪುಸ್ತಕಕ್ಕೆ ಅಷ್ಟೇ ಬಾಧ್ಯರು ಅವರು. ಆ್ಯಕ್ಚುಲಿ ಇವರು ಹೋಗಿದ್ದು ಮಾಡಿದ್ದು ನೋಡ್ತಾನೆ ಅಂದರೆ ಈ ದೇಶದಿಂದ ಪ್ರತಿ ವರ್ಷ ಕಡಿಮೆ ಒಂದು 2-3 ಜನ ಆದರೂ ನಾವು ನೋಬೆಲ್ ಬಹುಮಾನ ಪಡೆಯುವಂಥ ವಿಜ್ಞಾನಿಗಳು ಪಡಿಬೇಕಾಗಿತ್ತು, ಒಟ್ಟೇ ಇಲ್ಲ. ಎಷ್ಟೇ ಬಂದು ಹೋದ್ರೆ ವಿಜ್ಞಾನಿಗಳು ಈ ದೇಶಕ್ಕೆ ನೋಬೆಲ್ ಬಹುಮಾನ ಪಡೆದವ್ರು. ಇಷ್ಟು ಪ್ರತಿ ವರ್ಷ ಇವರು 100 ಔಟ್ ಆಫ್ ಅಪ್ ತಗೋತಿರ್ತಾರೆ. ಹೆಂಗೆ ಅದಕ್ಕೆ ಹೆಂಗೆ ರೀ ಕೋಚ್ ತೊಗೊಳೋದು, ಕೆಲವೇ ಗದ್ದಲ ಮಾಡಿಸೋದು. ಈಗ ಅಲ್ಲಿ ಗದ್ದಲ ಮಾಡೋದು ನೀವು ನೋಡ್ತಾ ಇದ್ದೀರಿ, ನೆಟ್ಟದಲ್ಲೇ ನೆಟ್ಟದಲ್ಲೇ ಈವನ್ UPSC ಸಹಿತ. ಇದ್ದಾಗ ಈ ಪ್ರೈವೇಟ್ ಕೋಚಿಂಗ್ ಸೆಂಟರ್ಗಳು ಜ್ಞಾನವನ್ನು ಹೆಚ್ಚು ಮಾಡೋಕ್ಕಿಂತ ಹೆಚ್ಚಿಗೆ ಯಾವ ರೀತಿಯಾಗಿ ವಾಮ ಮಾರ್ಗದಿಂದ ಮಾರ್ಸನ್ನು ಹೆಚ್ಚು ಪಡೆದು ಅಧಿಕಾರ ಹಿಡ್ಕೊಳ್ಳೋದು ಅನ್ನೋದು ಸೀಮಿತ ಆಗಿದೆ. ಹೀಗಾಗಿ ಅಧಿಕಾರ ಹಿಡುವಲ್ಲಿ ಅನೇಕ ವಾಮ ಮಾರ್ಗ ಹಿಡಿದ್ರಿಂದಾಗಿ ಇವರು ಪ್ರಾಮಾಣಿಕವಾದಂಥ ಮತ್ತು ಸತ್ಯಸಂಧವಾದಂಥ ಆಡಳಿತವನ್ನು ಕೊಡಲಿಕ್ಕೆ ಇವ್ರ ಕಡೆ ಸಾಧ್ಯ ಆಗ್ತಾ ಇಲ್ಲ. ಹೀಗಾಗಿ ಭ್ರಷ್ಟರ ಗುಂಪು ಹಂಗೆ ದಿನಕ್ಕೆ ಹೆಚ್ಚಾಕೊಂಡು ನಡೆದು UPSC ಏನೂ ಸಹಿತ ಇವತ್ತು ಅದು ಒಂದು ಇಂಥದ್ದು ಬಿಡಪ್ಪ ಎಕ್ಸಾಮ್ ಅಂತ. ಒಂದು ಕಾರಣ ನಾವು KPSC 97 ಟೀಕಾ ಮಾಡಿದ್ವಿ, ಇವತ್ತು ನಿಧಾನಕ್ಕೆ UPSC ಟೀಕಾ ಮಾಡೋ ಪ್ರಸಂಗ ಬಂದದ. ಅದು ನಂತರ ಸಾಮಾನ್ಯವಾಗಿ ಬಿಡ್ತದೆ, ಯಾಕೆ ಅದು ಸಾಮಾನ್ಯವಾಗಿ ಅದು KPSC ಆಗಿ ನಿಲ್ಲದಾಗಲಿ ಎಲ್ಲ ನಡೆದಿದ್ದು ಬಿಡ್ರಿ ಏನು ಮಾಡೋದು ಅನ್ನುವಂಥದ್ದು. ಈ ಮನೋಭಾವ ಈ ದೇಶಕ್ಕೆ ಅಪಾಯಕಾರಿ. ಅಷ್ಟೇ ಅಲ್ಲ, ಇದನ್ನು ಹೇಗಾದರೂ ತಡಿಬೇಕಾಗಿತ್ತಪ್ಪ ಅಂದರೆ ಸರ್ಕಾರನೇ ಇದಕ್ಕೊಂದು ಹೆಜ್ಜೆ ಇಡಬೇಕು, ಜೊತೆಗೆ ಅವರ ಆಡಳಿತಕ್ಕೆ ಅವ್ರು ಬಿಟ್ಟು ಬಿಡಬೇಕಂತ. ಆ ಮಾಧ್ಯಮ ಅದು ಆಡಳಿತ ಮಾಡಲಿ ಅವ್ರದ್ದು ಗುಡ್ ಗವರ್ನೆನ್ಸ್ ಕೊಡಲಿ, ನೀವು ಕೊಡಲಿ, ನಿಮ್ಗೆ ಗುಡ್ ಗವರ್ನೆನ್ಸ್ ಇಲ್ಲ. ರಾಷ್ಟ್ರ ಮಟ್ಟದಲ್ಲ ಶಿಕ್ಷಣವನ್ನು ಪ್ರೈವಟೈಸೇಷನ್ ತೆಗೆದಾಕ್ರಿ, ಎಲ್ಲರೂ ಸುಗಮ ಮಾಡಿರಿ. ಅಲ್ಲಿ ಕೋಚಿಂಗ್ ಸೆಂಟ್ರ್ಗಳ ಕಿತ್ತಾಕಿ ಆ ಕೋಚಿಂಗ್ ಸೆಂಟ್ರ್ಗಳಲ್ಲಿರ್ತಕ್ಕಂಥ ಪ್ರತಿಭಾವಂತರಿಗೆ ಉದ್ಯೋಗ ಸುಗಮ ಮಾಡಿರಿ. ಅಲ್ಲಿ ಹೋಗಿ ಪಾಪ ಪ್ರೊಫೆಸರ್ಗಳಿಗೆ ಲೆಕ್ಚರ್ಗೂ ಸಹಿತ ಲಾಭ ಇಲ್ಲದವರು, ಆ ಕಲ್ತಂಥವ್ರಿಗೆ ಅವ್ರಿಗೆ 500-1,000 ಒಂದು ತಾಸಿನ ಹೇಳಿಕೆಗೆ 500-1,000 ರೂಪಾಯಿ ಕೊಡ್ತಾರೆ. ಎಷ್ಟಾಗೋದ್ರಿ? ಮುಂಜಾನೆ ಸಾಯಂಕಾಲ ಒಂದು 4 ಸಲ ಹಿಡಿದ್ರು ದಿನ 2,000 ರೂಪಾಯಿ ಗಳಿಗೆ ಆಯಿತು. ಎಷ್ಟಾಗ್ತವ್ರು ತಿಂಗಳಿಗೆ? ಆದರೆ ಎಷ್ಟು ದುಡಿಬೇಕು ಅವರು, ಎಷ್ಟು ವರ್ಕ್ ಮಾಡಬೇಕಾದ್ರೆ ಸರಿಯಾಗಿ. ಮತ್ತು ಅದರಲ್ಲೂ ಪ್ರೈವೇಟ್ಗಳಲ್ಲೇ ಆ ಪ್ರೈವೇಟ್ ಮಾಲೀಕರನ್ನು ಇನ್ನುಳಿದವ್ರು ಪ್ಲೀಸ್ ಮಾಡ್ಕೊಂಡು ಹೋಗ್ಬೇಕಾಗ್ತದೆ. ಹೀಗೆ ಅವ್ರಿಗೂ ಲಾಭ ಇಲ್ಲ, ಇವ್ರಿಗೂ ಲಾಭ ಇಲ್ಲ. ಈಗೇನು ಎಚ್ಚರಗೊಂಡಂಗೆ ಹೇಳ್ತಾ ಇದ್ದಾರೆ, ನೆಲಮಣಿ ಮೇಲೆ ಕೀಲಿ ಹಾಕೋದು ಮಾಡೋದು. ಅಲ್ಲಿಯ ಒಂದು ನಮ್ಮ MCDಯ ಏನಪ್ಪ ಅಂತಂದರೆ ಆ ಒಂದು ಅಧ್ಯಕ್ಷರು ಇವತ್ತೇನೋ ಪ್ರತಿಯೊಂದು ನೆಲಮಾಳಿಗೆಯಲ್ಲಿರುತ್ತಿರುವಂಥ ಕ್ಲಾಸ್ಗಳನ್ನು ಕೀಲಿ ಹಾಕಿ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ಕಾಲ ಬಂದು ತುಳ್ಮಕೊಂಡು ಹೋದ್ಮೇಲೆ ಆಮೇಲೆ ಕೀಲಿ ಹಾಕೋದು. ಈ ಪ್ರಸಂಗ ನಮಗೆ ಆಗಿಬಿಟ್ಟಿರೋದಿಲ್ಲ. ಅದಕ್ಕೆ ಈ ದಿಸೆಯಲ್ಲಿ ದುರಂತಗಳಾಗದಂಗೆ ಆಗಬೇಕಾಗಿತ್ತಪ್ಪ ಅಂದರೆ ಸರ್ಕಾರದಿಂದ ಕ್ವಿಕ್ಕಾಗಿ ಎಚ್ಚರಿಕೊಂಡ, ಜೊತೆಗೆ ಯಾರ್ಯಾರು ಏನು ಆಳಿದ್ ಮಾಡ್ಬೇಕಾಗಿದೆ ಅವ್ರು ಆಳಿದವ್ರು ಕೊಟ್ಟು ತಾವು ಏನು ತಾವು ಮಾಡಬೇಕಾದ ಕೆಲಸವನ್ನು ಮಾಡಲಿ ಅಂತ. ಇವತ್ತಿನ ದುರಂತಕ್ಕೆ ಆಮ್ ಆದ್ಮಿಗಿಂತಲೂ BJPಯ MPಗಳು BJPಯ LG ಸಕ್ಸೇನಾ ಇವ್ರು ಹೆಚ್ಚು ಕಾರಣೀಕರ್ತರು ಅನ್ನೋದು ಈ ಬರುತ್ತಿರುವಂಥ ವರದಿಗಳಿಂದ ಸ್ಪಷ್ಟ ಆಗ್ತಾ ಇದೆ. ಹೀಗಾಗಿ ಇದಕ್ಕೆ ಮೋದಿಯವರು ಯಾವ ರೀತಿ ಉತ್ತರ ಕೊಡ್ತಾರೆ, ಆ ಮಾಧ್ಯಮಗಳಂತೆ ಉತ್ತರ ಕೊಡಲಿಕ್ಕೆ ಶುರು ಮಾಡಿದ್ದಾರೆ. ನಾವು ಏನು ತಾವೇನು ಮಾಡಿದ್ವಿ ಕೆಲಸ ಅನ್ನೋದನ್ನು ಅದೇ ರೀತಿ ಇವರು ಉತ್ತರಗಳನ್ನು ಬಿಡಲಿ. ಕೇವಲ ಹೇಳಿಕೆಗಳಲ್ಲ, ಇವ್ರೇನು ವರ್ಕ್ ಮಾಡಿದ್ದಾರೆ, ಏನು ಮಾಡಿಸಿದ್ದಾರೆ ಅನ್ನುವಂಥದ್ದು. ಅದೇನೋ ಆಗಲಿ ಬಂಗಾರದ ಜೀವಗಳು ಹೋಗಿದಾವೆ, ಕಾಂಪಿಟೇಷನ್ ಮಾಡಬೇಕು ಅನ್ನೋಂಥ ಮಕ್ಕಳು ಅವ್ರ ಮನೆಯವ್ರ ಸಹಿತ ಇವತ್ತು ದುಃಖದಲ್ಲೇ ಏನಪ್ಪ ಅಂತಂದ್ರೆ ಮುಳುಗಿದ್ದಾರೆ. ಅವ್ರ ದುಃಖದಲ್ಲಿ ನಾವು ಸಹಿತ ಒಂದಾಗಿದ್ದೀವಿ ಅಂತ ಹೇಳ್ತಾ, ಇಂಥ ದುರಂತ ಆಗದೇ ಇರಲಿ, ಪ್ರತಿಭಾವಂತರಿಗೆ ಅವಕಾಶ ಸಿಗುವಂಥದ್ದಾಗಲಿ, ಜೊತೆಗೆ ಇಂಥ ಘಟನೆಗಳು ಮೇಲ್ಮೇಲೆ ಆಗದಂಗೆ ಆದರೆ ಭಾಳ ಉತ್ತಮ ಅಂತ ಹೇಳ್ತಾ, ಇದು ಇವತ್ತಿನ ಹೇ ಸಿದ್ದರಾಮನ ವಿಶೇಷ ಕಾರ್ಯಕ್ರಮ. ಇದ್ರ ಮೇಲೆ ಲೈಕ್ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಜೊತೆಗೆ ಕಮೆಂಟ್ ಮಾಡಿರಿ, ಮತ್ತು ಇದನ್ನು ಸಬ್ಸ್ಕ್ರೈಬ್ ಮೇಲೆ ಹೋಗ್ಬೇಡ್ರಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಹೇ ಸಿದ್ದರಾಮ್, ಸತ್ಯದ ಕೈಗೆ ನಡಿ. ವಂದನೆಗಳು.